ಮೋಕ್ಷ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತು. ಸಾಮಾನ್ಯ ಡೆಫಿನೇಷನ್ ಅಂದರೆ ಎಲ್ಲ ತೊಂದರೆಗಳಿಂದ ಮುಕ್ತಿ ಅಂತ ಅರ್ಥ. ತಾಪತ್ರಯಗಳಿಂದ ಮುಕ್ತಿ, ಯಾವಾಗ ನಮ್ಮ ಪಾಪದ ರಾಶಿ ನಾಶವಾಗುತ್ತೆ ಅದು ಕೂಡ ಮುಕ್ತಿ. ವೈಕುಂಠಕ್ಕೆ ಹೋಗೋದು ಅದು ಅತಿ ಉತ್ತಮವಾದಂತಹ ಮುಕ್ತಿಯಾಗಿದೆ. ಹರೇ ಕೃಷ್ಣ. ಇವತ್ತಿನ ವಿಷಯ ಮೋಕ್ಷ. ಮೋಕ್ಷ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತು. ಸಾಮಾನ್ಯ ಡೆಫಿನೇಷನ್ ಏನಂದರೆ, ಏನೋ ಒಂದು ತೊಂದರೆಯಲ್ಲಿದ್ದೀವಿ, ಆ ತೊಂದರೆಯಿಂದ ಬಿಡುಗಡೆ ಸಿಕ್ಕಾಗ ಮೋಕ್ಷ ಅಂತ ಹೇಳ್ತೀವಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಜೈಲಲ್ಲಿದ್ದಾನೆ, ಜೈಲಿನಿಂದ ಬಿಡುಗಡೆ ಹೊಂದಿದಾಗ ಅವನಿಗೆ ಮೋಕ್ಷ ಸಿಕ್ಕಿತು ಅಂತ ಅರ್ಥ. ಯಾರಿಗೋ ಕಾಯಿಲೆ ಬಂದಿದೆ, ಆ ಕಾಯಿಲೆ ಯಾವ ನಿವಾರಣೆ ಆಗಿತ್ತೋ ಆವಾಗ ಓ ನನಗೆ ಮೋಕ್ಷ ಸಿಕ್ಕಿತು ಅಂತ. ಸ್ಟೂಡೆಂಟು ಕಾಲೇಜ್ ಹೋಗ್ತಾ ಇರ್ತಾನೆ, ಕಾಲೇಜಲ್ಲಿ ಎಕ್ಸಾಮ್ ಬಂದಾಗ ತುಂಬ ಟೆನ್ಷನಲ್ಲಿರ್ತಾನೆ, ಎಕ್ಸಾಮ್ ಮುಗಿದ ತಕ್ಷಣ ಬಿಡುಗಡೆ ಸಿಕ್ತು ಅಂತ. ಈ ರೀತಿ ಸಾಮಾನ್ಯವಾಗಿ ಡೆಫಿನೇಷನ್ ಏನಂದರೆ, ತೊಂದರೆಗಳಿಂದ ಬಿಡುಗಡೆ ಅಂತ ಅರ್ಥ. ನಿಜವಾದ ತೊಂದರೆಗಳೇನು? ಭಗವದ್ಗೀತೆಯ ಪ್ರಕಾರ ನಮ್ಮ ಜೀವನದಲ್ಲಿ 4 ನಿಜವಾದ ತೊಂದರೆಗಳಿವೆ. ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ, ದೋಷಾಣು, ದರ್ಶನಂ. ಭಗವದ್ಗೀತೆಯ 13 ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಜನ್ಮ, ಮೃತ್ಯು, ಜರ, ವ್ಯಾಧಿ, ಈ 4 ತೊಂದರೆಗಳೇನಿವೆ ಇವು ನಿಜವಾದ ತೊಂದರೆಗಳು. ಯಾವಾಗ ಒಬ್ಬ ವ್ಯಕ್ತಿ ಈ ಜನ್ಮ ಮೃತ್ಯುವ ಚಕ್ರದಿಂದ ಬಿಡುಗಡೆ ಹೊಂದುತ್ತಾನೋ ಅದು ನಿಜವಾದ ಮೋಕ್ಷ. ಈ ಜಗತ್ತಿನಲ್ಲಿ ತಾಪತ್ರಯಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ತಾಪತ್ರಯಗಳೆಂದರೆ 3 ಪ್ರಕಾರದ ತ್ರಿವಿಧ ತಾಪಗಳು, ಅಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. ಅಧಿಯಾತ್ಮಿಕ ಅಂದರೆ ದೇಹ ಮತ್ತು ಮನಸ್ಸಿನಿಂದ ಉಂಟಾಗುವಂತಹ ತೊಂದರೆಗಳು, ತಲೆನೋವು, ಬೆನ್ನು ನೋವು, ಹಾರ್ಟ್ ಅಟ್ಯಾಕು, ಇವೆಲ್ಲ ಅಧಿಯಾತ್ಮಿಕ ಕ್ಲೇಶಗಳು. ಅಷ್ಟೇ ಅಲ್ಲ, ಮಾನಸಿಕ ಒತ್ತಡ, ಸ್ಟ್ರೆಸ್ಸು, ಟೆನ್ಷನ್ನು, ಡಿಪ್ರೆಷನ್ನು, ಇವು ಕೂಡ ಅಧಿಯಾತ್ಮಿಕ ಕ್ಲೇಶಗಳು. ಅಧಿಭೌತಿಕ ಕ್ಲೇಶ ಅಂದರೆ ಅನ್ಯ ಜೀವಿಗಳಿಂದ ಉಂಟಾಗುವಂತಹ ಕಷ್ಟ, ಉದಾಹರಣೆಗೆ ಚೇಳು, ಹಾವು, ಸೊಳ್ಳೆ ಅಥವಾ ಆತಂಕವಾದಿಗಳು. ಸೊ ಈ ರೀತಿ ಬೇರೆಯವರಿಂದ ಆಗುವ ಕಷ್ಟಗಳಿಗೆ ಅಧಿಭೌತಿಕ ಕ್ಲೇಶ ಅಂತ ಕರೀತಾರೆ. ಇನ್ನೊಂದು ಪ್ರಕಾರದ ಕ್ಲೇಶ ಏನಂದರೆ ಅಧಿದೈವಿಕ ಕ್ಲೇಶ. ದೈವ ಅಂದರೆ ನಿಸರ್ಗದಿಂದ ಉಂಟಾಗುವಂತಹ ಕಷ್ಟಗಳು, ಉದಾಹರಣೆಗೆ ಭೂಕಂಪ, ಸುನಾಮಿ, ಅತಿವೃಷ್ಟಿ, ಅನಾವೃಷ್ಟಿ. ಸೊ ಈ ರೀತಿ ಆಗುವಂತಹ ಕ್ಲೇಶಗಳಿಗೆ ಅಧಿದೈವಿಕ ಕ್ಲೇಶ ಅಂತ ಕರೀತಾರೆ. ಸೊ ಮೋಕ್ಷ ಅಂದರೆ ಈ ತ್ರಿವಿಧ ತಾಪಗಳಿಂದ ಮುಕ್ತಿ, ತಾಪತ್ರಯಗಳಿಂದ ಮುಕ್ತಿ. ಸೊ ಅದು ಒಂದು ಡೆಫಿನೇಷನ್. ಆದರೆ ಇದಕ್ಕೂ ಮಿಗಿಲಾಗಿ ಇನ್ನೊಂದು ಡೆಫಿನೇಷನ್ ಇದೆ, ಅದೇನು? ಎಲ್ಲ ಪಾಪಗಳಿಂದ ಮುಕ್ತಿ. ನಾವು ಹಲವಾರು ಜನ್ಮಗಳಿಂದ ಈ ಜೀವನ ನಡೆಸ್ಕೊಂಡು ಬರ್ತಾ ಇದ್ದೀವಿ, ಹಲವಾರು ಯೋನಿಗಳಲ್ಲಿ ಹುಟ್ಟಿ ಬರ್ತಾ ಇದ್ದೀವಿ. ಎಲ್ಲ ಜನ್ಮಗಳಲ್ಲಿ ಮಾಡಿದಂತಹ ಪಾಪದ ರಾಶಿಯ ಭಾರ ನಮ್ಮ ತಲೆ ಮೇಲಿದೆ. ಯಾವಾಗ ಆ ಪಾಪದ ರಾಶಿ ನಾಶವಾಗುತ್ತೋ ಅದು ಕೂಡ ಮೋಕ್ಷ ಅಂತ ಅರ್ಥ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ನನಗೆ ಶರಣಾಗ್ತಾರೆ, ಯಾರು ಕೃಷ್ಣನಿಗೆ ಶರಣಾಗ್ತಾರೆ, ಕೃಷ್ಣ ಅವರ ಎಲ್ಲ ಪಾಪಗಳನ್ನು ನಾಶ ಮಾಡಿ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳ್ತಾನೆ. ಇದು ಭಗವದ್ಗೀತೆಯ 18 ಅಧ್ಯಾಯದ 66 ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ, ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ. ಆದರೆ ಪಾಪದಿಂದ ಬಿಡುಗಡೆ ಮಾತ್ರ ಉತ್ತಮವಾದ ಮೋಕ್ಷವಲ್ಲ, ಅದಕ್ಕೂ ಮಿಗಿಲಾಗಿ ಇನ್ನೊಂದು ಡೆಫಿನೇಷನ್ ಇದೆ, ಅದೇನು? ಮುಕ್ತಿರ್ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಶ್ರೀಮದ್ ಭಾಗವತದ 2 ಸ್ಕಂದದ 10 ಅಧ್ಯಾಯದ 6 ಶ್ಲೋಕದಲ್ಲಿ ಶ್ರೀಲ ಶುಕದೇವ್ ಗೋಸ್ವಾಮಿ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಅದೇನು? ಮುಕ್ತಿ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಅಂದರೆ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಮರೆತುಕೊಂಡು ಈ ಭೂಲೋಕಕ್ಕೆ ಬಂದು ಹಲವಾರು ಪಾತ್ರಗಳನ್ನು ಸ್ವೀಕರಿಸಿದ್ದೀವಿ, ಹಲವಾರು ಉಪಾಧಿಗಳನ್ನು ಸ್ವೀಕರಿಸಿದ್ದೀವಿ. ನಾನು ಗಂಡು, ನಾನು ಹೆಣ್ಣು, ನಾನು ಇಂಜಿನಿಯರು, ನಾನು ಡಾಕ್ಟರು, ನಾನು ಈ ರಾಷ್ಟ್ರದವನು, ನಾನು ಆ ರಾಷ್ಟ್ರದವನು. ಸೊ ಈ ರೀತಿ ಹಲವಾರು ಉಪಾಧಿಗಳನ್ನು ನಾವು ಪಡೆದುಕೊಂಡಿದ್ದೀವಿ. ಇವೆಲ್ಲ
ಕ್ಷಣಿಕವಾದಂತಹ ತಾತ್ಕಾಲಿಕ ಉಪಾಧಿಗಳು. ಆದರೆ ನಮ್ಮ ನಿಜವಾದ ಸ್ವರೂಪ ಏನು? ಮಮೇ ವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ನಾವು ಭಗವಂತನ ಅಂಶ, ಜೀವಿಯರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯ ದಾಸ್. ಈ ಜೀವಾತ್ಮದ ಸ್ವರೂಪ ಏನು? ಕೃಷ್ಣನ ನಿತ್ಯ ದಾಸ. ಯಾವಾಗ ನಾವು ಈ ಅನ್ಯ ಉಪಾಧಿಗಳನ್ನು ಬಿಟ್ಟು ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ, ಬೇರೆ ಉಪಾಧಿಗಳನ್ನೆಲ್ಲ ಬಿಟ್ಟು ನಾವು ನಮ್ಮ ನಿಜವಾದ ಸ್ವರೂಪದಲ್ಲಿ ಯಾವಾಗ ನೆಲೆಸ್ತೀವಿ ಅದು ನಿಜವಾದ ಮುಕ್ತಿ. ಸ್ವರೂಪೇಣ ವ್ಯವಸ್ಥಿತಿ, ಆತ್ಮದ ಸ್ವರೂಪವೇನು? ಕೃಷ್ಣನ ಸೇವೆಯಲ್ಲಿ ತೊಡಗುವುದು. ಯಾವಾಗ ಒಂದು ಜೀವಾತ್ಮ ಕೃಷ್ಣನ ಸೇವೆಯಲ್ಲಿ ತೊಡಗುತ್ತಾನೋ ಅದು ನಿಜವಾದ ಮುಕ್ತಿ. ಕೃಷ್ಣನ ಸೇವೆ ಐದು ರೂಪದಲ್ಲಿ ನಾವು ಮಾಡಬಹುದು: ಶಾಂತರಸ, ದಾಸ್ಯರಸ, ಸಾಖ್ಯರಸ, ವಾತ್ಸಲ್ಯರಸ, ಮಾಧುರ್ಯರಸ. ಸೊ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನ ಜೊತೆ ಈ ಐದು ರೀತಿಯಲ್ಲಿ ಸಂಬಂಧವನ್ನು ಬೆಳೆಸಿಕೊಂಡು ಸೇವೆಯನ್ನು ಸಲ್ಲಿಸಬಹುದು. ಯಾವಾಗ ನಾವು ಈ ಭೌತಿಕ ರೂಪವನ್ನು ಬಿಟ್ಟು, ಭೌತಿಕ ಅಸ್ತಿತ್ವವನ್ನು ಬಿಟ್ಟು ನಾವು ನಿಜವಾದ ನಮ್ಮ ಸೇವೆಯ ಸ್ವರೂಪದಲ್ಲಿ ಸ್ಥಿತವಾಗ್ತೀವಿ ಅದು ನಿಜವಾದ ಮುಕ್ತಿ. ಮುಕ್ತಿರ್ಹಿತ್ವ ಅನ್ಯತಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮತ್ತು ಯಾರು ಭಕ್ತಿ ಸೇವೆಯನ್ನು ಮಾಡ್ತಾರೆ ಅವರಿಗೆ ಈ ಮುಕ್ತಿ ಸಿಕ್ಕೇ ಸಿಗುತ್ತೆ. ಮುಕ್ತಿಯನ್ನು ಪಡೆಯೋದಕ್ಕೆ ಮಾರ್ಗ ಭಕ್ತಿ ಸೇವೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭಕ್ತಿಯ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಶ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೇತದನಂತರಂ. ಯಾವಾಗ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ ಆಗ ಕೃಷ್ಣ ನಮ್ಮನ್ನು ಕೃಷ್ಣ ಲೋಕಕ್ಕೆ ಕೊಂಡೊಯ್ತಾನೆ, ಅದು ನಿಜವಾದ ಮುಕ್ತಿ. ಸೊ ಇವತ್ತು ಏನು ಡಿಸ್ಕಸ್ ಮಾಡಿದ್ವಿ ನಾವು? ಸಾಮಾನ್ಯ ಡೆಫಿನೇಷನ್ ಅಂದರೆ ಎಲ್ಲ ತೊಂದರೆಗಳಿಂದ ಮುಕ್ತಿ ಅಂತ ಅರ್ಥ. ಎರಡನೇ ಡೆಫಿನೇಷನ್ ಏನು? ತಾಪತ್ರಯಗಳಿಂದ ಮುಕ್ತಿ. ಮೂರನೇ ಡೆಫಿನೇಷನ್ ಏನು? ಯಾವಾಗ ನಮ್ಮ ಪಾಪದ ರಾಶಿ ನಾಶವಾಗುತ್ತೆ ಅದು ಕೂಡ ಮುಕ್ತಿ. ಪಾಪದ ರಾಶಿ ನಾಶವಾಗೋದು ಬರೀ ಜೀರೋ ಪ್ಲ್ಯಾಟ್ಫಾರ್ಮ್ ಇದ್ದಂಗೆ, ನೆಗೆಟಿವ್ ಜೀರೋ ಪಾಸಿಟಿವ್, ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಏನೂ ಸಿಕ್ಕಿಲ್ಲ. ಆದರೆ ಯಾವಾಗ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ ಆಗ ಪಾಸಿಟಿವ್ ಆಕ್ಸೆಸ್, ಅಂದರೆ ವೈಕುಂಠ ಜಗತ್ತಿಗೆ ಹೋಗ್ತೀವಿ, ಕೃಷ್ಣ ಲೋಕಕ್ಕೆ ಹೋಗ್ತೀವಿ. ಸೊ ಭೌತಿಕ ಲೋಕ, ಮಧ್ಯದಲ್ಲಿ ಬ್ರಹ್ಮಜ್ಯೋತಿ, ನಂತರ ಆಧ್ಯಾತ್ಮಿಕ ಜಗತ್ತು, ಈ ರೀತಿ ಇದೆ, ಶಾಸ್ತ್ರರು ಹೇಳಿದ್ದಾರೆ ಇದ್ರ ಬಗ್ಗೆ. ಸೊ ಭೌತಿಕ ಜಗತ್ತಿನಲ್ಲಿ ತೊಂದರೆಯಲ್ಲಿರ್ತೀವಿ, ತೊಂದರೆಯಿಂದ ಬಿಡುಗಡೆಯಾದಾಗ ಬ್ರಹ್ಮಜ್ಯೋತಿಗೆ ಹೋಗ್ತೀವಿ. ಆಗ ಭಗವಂತನ ಸೇವಾವಕಾಶ ಸಿಕ್ಕಾಗ ವೈಕುಂಠ ಜಗತ್ತಿಗೆ ಹೋಗ್ತೀವಿ. ಸೊ ಬ್ರಹ್ಮಜ್ಯೋತಿಗೆ ಹೋಗೋದು ಒಂದು ಮುಕ್ತಿ, ಪಾಪಗಳಿಂದ ಮುಕ್ತಿ. ಆದರೆ ವೈಕುಂಠಕ್ಕೆ ಹೋಗೋದು ಅದು ಅತಿ ಉತ್ತಮವಾದಂತಹ ಮುಕ್ತಿಯಾಗಿದೆ. ಸೊ ನಾವೆಲ್ಲರೂ ಕೂಡ ಭಕ್ತಿ ಸೇವೆಯನ್ನು ಮಾಡಿ ಭಗವಂತನನ್ನು ಪಡೆದುಕೊಳ್ಳೋಣ, ಮೋಕ್ಷವನ್ನು ಪಡೆದುಕೊಳ್ಳೋಣ. ಮೋಕ್ಷ ಪಡೆದುಕೊಳ್ಳೋದಕ್ಕೆ ಕಲಿಯುವುದರಲ್ಲಿ ಸರಳವಾದ ಮಾರ್ಗ ಅಂದರೆ ನಾಮ ಸಂಕೀರ್ತನೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ ತಂ ನಮಾಮಿ ಹರಿಂಪುರಂ. ಶ್ರೀಮದ್ ಭಾಗವತದ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ, ನಾಮ ಸಂಕೀರ್ತನೆ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತವೆ, ಪಾಪದಿಂದ ಮುಕ್ತಿ ಸಿಗುತ್ತೆ. ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂಪುರಂ. ಮತ್ತು ಕೃಷ್ಣನಿಗೆ ಪ್ರಣಾಮ ಮಾಡೋದರಿಂದ ನಮ್ಮೆಲ್ಲ ದುಃಖಗಳು ನಾಶವಾಗುತ್ತವೆ ಅಂತ ಹರಿಯ ಭಕ್ತಿ ಸೇವೆಯನ್ನು ನಾವು ಮಾಡಬೇಕು. ಹರೇ ಕೃಷ್ಣ.